नमस्कार आत्मीयरे नानु निम्म चंद्रकांत एस सिनामदार इवत्तिन क्लास नल्ली तमगे वर्गमूलगळन्नु कंडुहिडियुवुदर बग्गे विषयगळन्नु तिळिसिकोड्ता इद्दीनि याव रीति वर्गमूल कंडुहिडियबेकु ಹಾಗಾಗಿ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನಾನು ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಾನು ಬಿಡ್ತಕ್ಕಂಥ ವಿಡಿಯೋಗಳು ಮೊದಲಿಗೆ ತಮಗೆ ಬಂದು ತಲುಪಿ ತಮ್ಮ ಅಧ್ಯಯನಕ್ಕೆ ಅನುಕೂಲಕರವಾಗಿರ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಪಡಿಸಿ. ಆದ್ಮೇಲೆ ನೋಡಿ, ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಫಸ್ಟ್ ನಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಯಾವ್ದಾದ್ರು ಟ್ರಿಕ್ ಇದೆ, ಶಾರ್ಟ್ಕಟ್ ಮೆಥಡ್ ಇದೆ ಅಂದರೆ ಅದಕ್ಕೇನೋ ಒಂದಿಷ್ಟು ಬೇಸಿಕ್ಸ್ ಇರ್ತಾವೆ, ಅವುಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಇಲ್ಲಿ ವರ್ಗ ಮೂಲ ಕಂಡುಹಿಡಿಬೇಕಾದ್ರೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಪ್ರಶ್ನೆಯ ಬಿಡಿ ಭಾಗದಲ್ಲಿ ಯಾವ ಯಾವ ಸಂಖ್ಯೆಗಳು ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ ಯಾವ ಸಂಖ್ಯೆಗಳು ಬರ್ತವೆ ಅನ್ನುವ ಒಂದು ಚಾರ್ಟ್ ಇದೆ ಇಲ್ಲಿ. ಹೌದಾ, ನೋಡಿ, ಪ್ರಶ್ನೆಯ ಬಿಡಿ ಭಾಗದಾಗ ಒಂದು ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ ಒಂದು ಅಥವಾ ಒಂಬತ್ತು ಬರ್ತದೆ. ಪ್ರಶ್ನೆಯ ಬಿಡಿ ಭಾಗದಲ್ಲಿ ನಾಲ್ಕು ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ ಎರಡು ಅಥವಾ ಎಂಟು ಬರ್ತದೆ. ಪ್ರಶ್ನೆಯ ಬಿಡಿ ಭಾಗದಲ್ಲಿ ಐದು ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ ಕೂಡ ಐದೇ ಬರ್ತದೆ. ಪ್ರಶ್ನೆಯ ಬಿಡಿ ಭಾಗದಲ್ಲಿ ಆರು ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ ನಾಲ್ಕು ಅಥವಾ ಆರು ಬರ್ತದೆ. ಪ್ರಶ್ನೆಯ ಬಿಡಿ ಭಾಗದಲ್ಲಿ ಒಂಬತ್ತು ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ ಮೂರು ಅಥವಾ ಏಳು ಬರ್ತದೆ. ಓಕೆ, ಮತ್ತೆ ನೋಡ್ರಿ, ಎರಡು ನಾಲ್ಕು ಏಳು ಎಂಟು ಇವೆಲ್ಲವುಗಳು ಕೂಡ ಪರ್ಫೆಕ್ಟ್ ಸ್ಕ್ವಯರ್ ಆಗುವುದಿಲ್ಲ. ಪ್ರಶ್ನೆ ಬಿಡಿ ಭಾಗದಾಗ ಎರಡು ನಾಲ್ಕು ಏಳು ಎಂಟು ಪ್ರಶ್ನೆ ಬಿಡಿ ಭಾಗದಾಗ ಬಂದರೆ ಇವು ಪರ್ಫೆಕ್ಟ್ ಸ್ಕ್ವಯರ್ ಆಗುವುದಿಲ್ಲ. ಅದರೊಂದು ಇನ್ನೊಂದು ಮಾತು ಹೇಳ್ತಾರೆ, ರೂಟ್ ಆಫ್ 1296 1296 ಒಂದು ವರ್ಗ ಮೂಲ ಏನಾಗ್ತದೆ ಅಂತ ಕೇಳಿದ್ರೆ 36 ಆಗ್ತದೆ. ಆದ್ರೆ ಈ ಟ್ರಿಕ್ ನಲ್ಲಿ ಇದು ಬಳಕೆ ಆಗೋದಿಲ್ಲ, ಇದೊಂದು ಅಪವಾದಾತ್ಮಕ ಪ್ರಶ್ನೆ ಇದೆ. ಗಮನ ಇಟ್ಕೊಳ್ಳಿ, 1296 ಸ್ಕ್ವೇರ್ ರೂಟ್ ಆಫ್ 1296 ಏನಾಗ್ತದೆ ಅಂದ್ರೆ 36 ಆಗ್ತದೆ. ಈಗ ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಣ. ಪ್ರಶ್ನೆ ಬಿಡಿ ಭಾಗದಲ್ಲಿ ಯಾವ ಸಂಖ್ಯೆಗಳು ಬಂದಾಗ ಉತ್ತರದ ಬಿಡಿ ಭಾಗದಲ್ಲಿ ಯಾವ್ದು ಬರ್ತ ಅನ್ನೋದು ಇಲ್ಲಿದೆ, ತಾವು ಗಮನಿಸ್ತಾ ಇರಬೇಕು. ಓಕೆ, ಈಗ ಒಂದೇದು 79 21 ರೂಟ್ ಆಫ್ 7921 ಪರಿಹಾರ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ರೂಟ್ ಆಫ್ 7921 ಈಗ 7921 ಅಷ್ಟೇ ತಗೊಂಡ್ಬಿಡೋಣ. ಇವುಗಳನ್ನ ಎರಡೆರಡು ಸಂಖ್ಯೆಗಳಾಗಿ ನೀವು ಏನ್ ಮಾಡ್ರಿಪ್ಪ, ವಿಂಗಡಣೆ ಮಾಡ್ಕೊಡ್ರಿ. 7921 ನಾಲ್ಕು ಸಂಖ್ಯೆ ಅದಾವ, ಎರಡೆರಡು ಸಂಖ್ಯೆ ಒಂದು ಭಾಗವಾಗಿ ತಗೊಳ್ರಿ. ಇದ್ರಾಗ ಬಿಡಿ ಭಾಗದಾಗ ಒಂದು ಬಂದದ, ನಾ ಹೇಳಿನಿ, ಪ್ರಶ್ನೆ ಬಿಡಿ ಭಾಗದಲ್ಲಿ ಒಂದು ಬಂದ್ರೆ ಉತ್ತರದ ಬಿಡಿ ಭಾಗದಾಗ ಏನ್ ಬರ್ತಾವ, ಒಂದು ಅಥವಾ ಒಂಬತ್ತು ಬರ್ತದ. ಒಂದು ಅಥವಾ ಒಂಬತ್ತು ಉತ್ತರದ ಬಿಡಿ ಭಾಗದಾಗ ಬರ್ತದೆ. ಓಕೆ, ಈಗ ನೆಕ್ಸ್ಟ್ ಇದನ್ನ ತಗೊಳ್ಳೋಣ. ಎರಡನೇದ್ದು ಏನು, 79 ಇದೆ. ಓಕೆ, 79 ಈ 79 ಅಂತಕ್ಕಂಥದ್ದು ಇದು ಯಾವ ಎರಡು ಸಂಖ್ಯೆಗಳ ಸ್ಕ್ವಯರ್ಗಳು ನಡಬಾರ್ಕ ಐತೆ ನೋಡ್ರಿ. 79 ಅನ್ನೋದು ಎಂಟರ್ ಸ್ಕ್ವಯರು 64 ಐತೆ, ಒಂಬತ್ತರ ಸ್ಕ್ವಯರು 81 ಅದ. ಇವುಗಳ ನಡಬಾರ್ಕ ಇದು 79 ಐತೆ, 64 81 ಪರ್ಫೆಕ್ಟ್ ಸ್ಕ್ವಯರ್ಗಳದಾವ, ಅದ್ರ ನಡಬಾರ್ಕ 79 ಅದ. ಹಾಗಾಗಿ ಇವೆರಡು ಸ್ಕ್ವಯರ್ಗಳ ನಡಬಾರ್ಕ 79 ಐತೆ. ಹೌದಾ, ಇದರ ಒಂದನೇದ್ದು ಯಾವುದು, 8. ಹಾಗಾಗಿ ಒಂದನೇ ಸಂಖ್ಯೆ 8 ಅಂತ ತಗೊಂಡೆ. ಓಕೆ, 8 ಅಂತ ತಗೊಂಡೆ. ಈಗ ನೋಡ್ರಿ, 80 ಇದು ಒಂದೈತಿ 90 ಅದ, 81 ಆಗ್ಬೇಕು ಇಲ್ಲ 89 ಆಗ್ಬೇಕು ಬಿಡಿ ಭಾಗದಾಗ ಇದು ಬರಬೇಕು. ಹೌದಾ, 9 ಆಗ್ಬೇಕು, 89 ಆಗ್ಬೇಕು. ಈಗ ಈ 79 ವ್ಯಾಲ್ಯೂಗಳ ಮೂಲಕ ನೋಡ್ರಿ, ಈಗ ಇಲ್ಲಿ ಕೊಟ್ಟಾಗ ಮೊದಲೇ ಬರ್ಕೊಂಡ್ಬಿಟ್ಟೆ ನಾ 8 ಅಂತ ಹೇಳಿ ಈ ಸಂಖ್ಯೆ ಬರ್ಕೊಂಡ್ಬಿಟ್ಟೆ. ಈಗ ವ್ಯಾಲ್ಯೂ ಇಲ್ಲಿ 79 ಇದೆ, ಇಲ್ಲಿ 64 81 ಇದೆ. 79 ವ್ಯಾಲ್ಯೂ ಎದಕ್ಕೆ ಸಮೀಪ ಐತೆ ಅಂದ್ರೆ, ಇದಕ್ಕೆ ಸಮೀಪ ಇದೆ ಅಂದ್ರೆ ಎರಡನೇದಕ್ಕೆ ಸಮೀಪ ಇದೆ. ಹಾಗಾಗಿ ನಾವು ಎರಡನೇದ್ ಬರಿತೀವಿ, ಏನಂತ ಬರೆದ್ವಿ, 9 ಅಂತ ಬರೆದು. ಹಾಗಾಗಿ ಇಲ್ಲಿ ಉತ್ತರ ಏನಾಗ್ತದಪ್ಪ ಅಂದ್ರೆ, 89 ಸ್ಕ್ವಯರು ಮಾಡಿದ್ರೆ 79 21 ಬರ್ತದೆ. ರೂಟ್ ಆಫ್ 7921 ಇದರ ಒಂದು ಸ್ಕ್ವೈರ್ ರೂಟ್ ಎಷ್ಟಂದ್ರೆ 89 ಅನ್ನೋದು. ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಇಲ್ಲಿ ಮಾಡಿದ್ದೀನಿ, ತಾವು ಗಮನಿಸ್ತಾ ಇರಿ. ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಎಸ್ ಆದ್ಮೇಲೆ ನೋಡಿ, ಈ ಪ್ರಶ್ನೆ ತಗೊಳ್ರಿ, ರೂಟ್ ಆಫ್ 5041 5041 ಬಂತು. ಓಕೆ, ಪರಿಹಾರ ನಾ ಮೊದಲೇ ಹೇಳಿದ್ದೆ, ಇದನ್ನ ಹೇಳ್ತಿ ಬರ್ಕೊಂಡೆ. ಕೊನೆಗೆ ಇಲ್ಲಿ ಒನ್ ಬಂದದ, ಎರಡು ಸಂಖ್ಯೆಗಳಾಗಿ ಭಾಗ ಮಾಡ್ಕೊಂಡ್ವಿ ನಾವು ಇದನ್ನ. ಹೌದಾ, 50 41 ಅಂತೇಳಿ. ಬಿಡಿ ಭಾಗದಲ್ಲಿ ಒಂದು ಬಂದ್ರೆ ಉತ್ತರದ ಬಿಡಿ ಭಾಗದಾಗ ಏನ್ ಬರ್ತದ, ಒಂದು ಅಥವಾ ಒಂಬತ್ತು ಬರಬೇಕು ಹಾಕೊಂಡೆ. ಉತ್ತರದ ಬಿಡಿ ಭಾಗದೊಳಗೆ ನಮ್ಗೆ ಆನ್ಸರ್ ಬರ್ತದಲ್ಲ, ಅಂದ್ರೆ ಬಿಡಿ ಭಾಗದಾಗ ಒಂದು ಅಥವಾ ಒಂಬತ್ತು ಬರ್ತದೆ. ಈ ನೆಕ್ಸ್ಟ್ ಇಲ್ಲಿ 50 ಅದ, ಇದ್ರ ನೋಡ್ಬೇಕು. 50 ಯಾವ ಎರಡು ಸಂಖ್ಯೆಗಳ ಸ್ಕ್ವಯರ್ಗಳು ನಡಬಾರ್ಕೈತಿದು, 7 ಸ್ಕ್ವಯರು 49 8 ಸ್ಕ್ವಯರ್ 64 ಇದು ನಡಬಾರ್ಕದ. ಈ ರೀತಿ ಮಾಡ್ಕೊಂಡಾಗ ಫಸ್ಟ್ ಇದನ್ನ ಬರ್ಕೊಂಡ್ಬಿಡ್ತೀವಿ ನಾವು, ಏನು ಒಂದೇ ಯಾವ್ದು ಅದನ್ನು ಬರ್ಕೋಬೇಕು. 7 ಬರ್ಕೊಂಡೆ. ವ್ಯಾಲ್ಯೂ ನೋಡ್ರಿ, ವ್ಯಾಲ್ಯೂ
ಇದು ಒಂದನೇ ದಿಕ್ಕ ಸಮೀಪ ಐತೊ ಎರಡನೇ ದಿಕ್ಕ ಸಮೀಪ ಐತಿ 50 ಇಲ್ಲ ಇದು ಒಂದನೇ ದಿಕ್ಕ ಸಮೀಪ ಇದೆ ಹಾಗಾಗಿ ಮೊದಲೇದ ಬರ್ಕೋಬೇಕು 71 ಇಸ್ ದಿ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ 71 ಇದು ವ್ಯಾಲ್ಯೂ ಇದು 50 49 ಕ್ಕೆ ಸಮೀಪ ಐತಿ ಹಾಗಾಗಿ ಒಂದನೇದ ಕರೆಕ್ಟ್ ಆಯ್ತು ಒಂದನೇದ ಇಲ್ಲಿ ಏನು ಬರ್ತೀವಿ ನಾವು 1 ಅಂತ ಬರ್ತೀವಿ ಹಾಗಾಗಿ 1 ಅನ್ನೋದಿಲ್ಲ ಹಾಕೊಂಡೆ ನಾನು ಈ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ತಿಳಿಲಿಲ್ಲ ಅಂದ್ರೆ ರಿಪೀಟ್ ಮಾಡಿ ನೋಡಿ ವಿಡಿಯೋನ ರಿಪೀಟ್ ಮಾಡಿ ನೋಡಿ ನಿಮಗೆ ಜಲ್ದಿ ತಿಳಿತದೆ ಓಕೆ ನೆಕ್ಸ್ಟ್ ಮತ್ತೊಂದು ಸಮಸ್ಯೆ ತೆಗೆದುಕೊಳ್ತೇನೆ ನೋಟ್ ಮಾಡ್ಕೊಳ್ರಿ ಎಸ್ ಆತ್ಮರೇ ನೋಡಿ ಈ ಪ್ರಶ್ನೆ ನೋಡಿ ರೂಟ್ ಆಫ್ 6724 6724 ಪರಿಹಾರ ತೆಗೆದುಕೊಳ್ರಿ ಏನು ಬರ್ತದೆ ಪರಿಹಾರ 6724 ಹಾಕೊಂಡೆ ಎರಡು ಸಂಖ್ಯೆಗಳನ್ನು ಎರಡು ಭಾಗ ಮಾಡ್ಕೊಂಡೆ ಪ್ರಶ್ನೆಯ ಬಿಡಿ ಭಾಗದಲ್ಲಿ 4 ಬಂದರೆ ಉತ್ತರದ ಬಿಡಿ ಭಾಗದಲ್ಲಿ 2 ಅಥವಾ 8 ಬರ್ತದೆ ಹಾಕೊಂಡೆ 2 8 ಈ ಸಂಖ್ಯೆ ತಗೊಂಡೆ 67 ಇದು ಯಾವ ಎರಡು ಸ್ಕ್ವೇರ್ ಗಳ ನಡುವಕ್ಕೆ ಐತೆ 8 ರ ಸ್ಕ್ವೇರ್ 64 9 ರ ಸ್ಕ್ವೇರ್ 81 ರ ನಡುವಕ್ಕೆ ಐತೆ ಹೌದಾ ಹಾಗಾಗಿ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಮೊದಲೇ ದೇನದ ಅದನ್ನ ಬರ್ಕೋತೀನಿ ನಾವು ಒಂದೇ ಅಕ್ಷರ ಒಂದೇ ಒಂದು ಸಂಖ್ಯೆ 8 ಆಯ್ತು ಈ ವ್ಯಾಲ್ಯೂ 67 ಅಂತಕಂತದ್ದು ಇದಕ್ಕೆ ಸಮೀಪ ಐತೆ ಇದಕ್ಕೆ ಸಮೀಪ ಐತೆ ಇದಕ್ಕೆ ಸಮೀಪ ಅದ ಅಂದ್ರೆ ಒಂದೇ ವ್ಯಾಲ್ಯೂಗೆ ಸಮೀಪ ಐತೆ ಹಾಗಾಗಿ ಒಂದೇದ್ದು ಏನದ ಅದನ್ನ ಹಾಕ್ತಾನೆ 82 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ರೂಟ್ ಆಫ್ 6724 ದ ಸ್ಕ್ವೇರ್ ರೂಟ್ ಎಷ್ಟು ಆಗ್ತದೆ ಅಂದ್ರೆ 82 ಆಗ್ತದೆ ಅನ್ನೋ ವಿಚಾರ ಗಮನದಾಗಿರಲಿ ಇಲ್ಲಿ ಬರ್ದಿದ್ದೀನಿ ನೋಟ್ ಮಾಡ್ಕೊಳ್ರಿ ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತಾನೆ ಎಸ್ ನೋಡಿ ಈ ಪ್ರಶ್ನೆ ತೆಗೆದುಕೊಳ್ಳೋಣವಾ ನೋಡಿ 46 24 ಪರಿಹಾರ ಈಜಿಯಾಗಿ ಸಾಲ್ವ್ ಮಾಡೋದು ಹಂಗ 46 24 ಬಿಡಿ ಭಾಗದಲ್ಲಿ ಪ್ರಶ್ನೆ ಬಿಡಿ ಭಾಗದಲ್ಲಿ 4 ಬಂದಿದೆ ಉತ್ತರದ ಬಿಡಿ ಭಾಗದಲ್ಲಿ 2 ಅಥವಾ 8 ಬರ್ತದೆ ಹಾಕೊಂಡೆ ಮೊದಲಲ್ಲಿ ಏನನ ಎರಡು ಸಂಖ್ಯೆಗಳು 46 ತಗೊಂಡೆ ಯಾವ ಎರಡು ಸ್ಕ್ವೇರ್ ಗಳ ನಡುವಕ್ಕೆ ಐತಿದೆ ನೋಡಿ ಯು ಇಲ್ಲ 6 ಸ್ಕ್ವೇರ್ 36 7 ಸ್ಕ್ವೇರ್ 49 ಇದರ ನಡುವಕ್ಕೆ 46 ಅದ ಆಟೋಮ್ಯಾಟಿಕಲಿ ಒಂದೇ ಸಂಖ್ಯೆ ಯಾವುದು 6 ಬರ್ಕೊಂಡೆ ವ್ಯಾಲ್ಯೂ ನೋಡ್ರಿ 46 ಅಂತಕಂತದ್ದು 36 ಕ್ಕೆ ಸಮೀಪ ಇತ್ತು 49 ಕ್ಕೆ ಸಮೀಪದ ಎರಡನೇದಕ್ಕೆ ಸಮೀಪ ಇದೆ ಹಾಗಾಗಿ ಎರಡನೇದ ಇಲ್ಲಿ ಮೇಲೆ ಏನು ಬಂದದ 8 ಬಂದದ ಇನ್ನೊಂದು ಬಂದೆ 68 ಇಲ್ಲಿ ಎರಡನೇದ ಇಲ್ಲಿ 8 ಇದೆ ಮೇಲಿಂದು ಕೆಳಗಿಂದು ಕೆಳಗಿಂದಕ್ಕೆ ಇದು ಸಮೀಪ ಇತ್ತಿಲ್ಲ ಹೌದಾ ಹಾಗಾಗಿ 8 ಅಂತ ಬರ್ದೆ 68 ಇದು ಈ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ ಅನ್ನೋ ಮಾತು ಗಮನದಾಗಿರಲಿ ನೋಟ್ ಡೌನ್ ಮಾಡ್ಕೊಳ್ರಿ ಮತ್ತೊಂದು ಸಮಸ್ಯೆ ತೆಗೆದುಕೊಳ್ತೇನೆ ಎಸ್ ನೋಡಿ ಈ ಪ್ರಶ್ನೆ ನೋಡೋಣ ರೂಟ್ ಆಫ್ 59 29 ಅಂತ ಇದೆ ಪರಿಹಾರ ತೆಗೆದುಕೊಳ್ತಾ ಇದ್ದೀನಿ ಯಾವ ರೀತಿ ಸಾಲ್ವ್ ಮಾಡಬಹುದು ನಾವು ಇದನ್ನ 59 29 ಓಕೆ ಪ್ರಶ್ನೆ ಬಿಡಿ ಭಾಗದಲ್ಲಿ 9 ಇದೆ ಹಾಗಾಗಿ ಉತ್ತರದ ಬಿಡಿ ಭಾಗದಾಗ 3 ಅಥವಾ 7 ಅಂತ ಬರ್ತದೆ 37 ಕರೆಕ್ಟಾ ಓಕೆ ಇಲ್ಲಿ ಎರಡು ಸಂಖ್ಯೆ ತಗೊಳ್ರಿ 59 ಇದೆ ಇದು ಯಾವ ಎರಡು ಸ್ಕ್ವೇರ್ ಗಳ ನಡುವಕ್ಕಿದೆ ನೋಡಿ 7 ಸ್ಕ್ವೇರ್ 49 8 ಸ್ಕ್ವೇರ್ 64 ಕರೆಕ್ಟಾ ಇಷ್ಟಿದೆ ಮೊದಲೇ ಸಂಖ್ಯೆ ಏನು ಬಂತು 7 ಬರದೆ ವ್ಯಾಲ್ಯೂ ನೋಡ್ರಿ 59 ಅನ್ನೋದು 49 ಕ್ಕೆ ಸಮೀಪ 64 ಕ್ಕೆ ಸಮೀಪ ಎರಡನೇದಕ್ಕೆ ಸಮೀಪ ಎರಡನೇ ಸಂಖ್ಯೆ ಯಾವುದಿದೆ ಇಲ್ಲಿ 7 ಇದೆ ಬರದೆ 77 ರ ಸ್ಕ್ವೇರ್ 59 29 ಬರ್ತದೆ ರೂಟ್ ಆಫ್ 5929 ಮಾಡಿದರೆ 77 ಅಂತಕ್ಕಂಥದ್ದು ಅದರ ಉತ್ತರವಾಗಿರ್ತದೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು ಆದ್ಮೇಲೆ ಇದು ವರ್ಗಗಳನ್ನು ಕಂಡುಹಿಡಿಯುವುದು ಹೇಗೆ ಎರಡು ಅಂಕಿ ಸಂಖ್ಯೆಗಳದ್ದು ಮೂರಂಕಿಯ ವರ್ಗಗಳನ್ನು ಕಂಡುಹಿಡಿಯುವುದು ಹೇಗೆ ಹಾಗೆ ವರ್ಗ ಮೂಲಗಳನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ ಕೆಲವು ಬೇಸಿಕ್ಸ್ಗಳನ್ನು ಇವನ್ನೆಲ್ಲ ನೋಟ್ ಡೌನ್ ಮಾಡಿಟ್ಕೊಳ್ರಿ ಯಾಕಂದ್ರೆ ಇವ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಇವುಗಳಲ್ಲಿ ರೂಟ್ ಆಫ್ 1296 ಇದು ಒಂದು ಅಪವಾದಾತ್ಮಕ ಪ್ರಶ್ನೆ ಇದೆ ಯಾಕಂದ್ರೆ ಇದು ಉತ್ತರ 36 ಆಗ್ತದೆ ಬಟ್ ಈ ಟ್ರಿಕ್ನ ಇದು ಬರೋದಿಲ್ಲ ಹಾಗಾಗಿ ಇದೊಂದು ಅಪವಾದಾತ್ಮಕ ಪ್ರಶ್ನೆ ಇದೆ ಇದನ್ನು ಬಿಟ್ಟು ಮಿಕ್ಕ ಎಲ್ಲ ಪ್ರಶ್ನೆಗಳು ವರ್ಗ ಮೂಲಗಳನ್ನು ಕಂಡುಹಿಡಿಯೋದ್ರಲ್ಲಿ ಅತ್ಯಂತ ಈಸಿಯಾಗಿ ಬರ್ತವೆ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿವರೆಗೂ ತಾವೆಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಹಲವಾರು ವಿಡಿಯೋಗಳೊಂದಿಗೆ ನಾನು ತಮಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ತಾವೆಲ್ಲ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಾಗಲೇ ಬಿಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಇನ್ನೂ ಬರುವ ವಿಡಿಯೋಗಳ ನಿರೀಕ್ಷೆಯಲ್ಲಿ ತಮ್ಮ ಅಧ್ಯಯನದಲ್ಲಿ ತೊಡಗ್ರಿ ತಮ್ಮೆಲ್ಲರೂ ಅಧ್ಯಯನಕ್ಕೆ ಅನುಕೂಲಕರವಾಗಿರ್ತಾವ ವಿಡಿಯೋಗಳು ಹಾಗೂ ತಮ್ಮೆಲ್ಲರ ಅಧ್ಯಯನ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ